ಹೇಗಿದ್ದೀರಾ ಎಲ್ರು? ಎಲ್ರು ಮನೆಯಲ್ಲಿ ಸೇಫ್ ಆಗಿದ್ದೀರಾ ಅಲ್ವಾ ಮಕ್ಕಳ? ಓಕೆ, ನಾವು ಕಳೆದ ತರಗತಿಯಲ್ಲಿ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡಿದ್ವಿ ಮಕ್ಕಳ? ವರ್ಣಮಾಲೆ. ವರ್ಣಮಾಲೆಯಲ್ಲಿ ನಾವು ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳ? ಇಲ್ಲಿ ನೋಡಿ, ಅದಕ್ಕೂ ಮೊದಲು ನಾವು ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ರೆಡಿ ಇದ್ದೀರಾ ಅಲ್ವಾ ಮಕ್ಕಳ? ಓಕೆ. ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ, 49 ಅಕ್ಷರಗಳಿದೆ. ಓಕೆನಾ? ಇಲ್ಲಿ ನೋಡಿ, ಯಾವ್ದ್ಯಾವ್ದು? ಅ, ಇ, ಈ, ಉ, ಊ, ರು, ಎ, ಏ, ಐ, ಒ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಠ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಓಕೆನಾ ಮಕ್ಕಳ? ಒಟ್ಟು ಕನ್ನಡ ವರ್ಣಮಾಲೆಯ ಅಕ್ಷರಗಳು. ನಾವು ಕಳೆದ ತರಗತಿಯಲ್ಲಿ ಏನೇನು ಕಲ್ತಿದ್ವಿ ಮಕ್ಕಳ? ಸ್ವರಾಕ್ಷರಗಳನ್ನ ಕಲ್ತಿದ್ವಿ ಅಲ್ವಾ? ಯಾವ್ದ್ಯಾವ್ದು ಸ್ವರಾಕ್ಷರಗಳು ಮಕ್ಕಳ? ವೆರಿ ಗುಡ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅ, ಅ, ಇ, ಈ, ಉ, ಊ, ರು, ಎ, ಏ, ಐ, ಒ, ಓ, ಔ, ಅಂ, ಅಹ, ಅಹ ತನಕ ಕಲ್ತಿದ್ವಿ ಅಲ್ವಾ? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಗೆ ಬರೆಯೋದು ಅಂತ ನೆನಪಿದೆ ಅಲ್ವಾ? ಎಲ್ಲ ಮನೇಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ವಾ? ಸೊ ಒಂದ್ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೇಗ್ ಬರೆಯೋದು ಅಂತ ನೋಡ್ಕೊಳ್ಳಿ. ನಾವು ಸ್ವರಾಕ್ಷರಗಳ ಬಗ್ಗೆ ಕ್ಲಾಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇವತ್ತು ನಾವು ವ್ಯಂಜನಾಕ್ಷರಗಳು, ಓಕೆ, ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಕಾಯಿಂದ ಳವರೆಗಿನ ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಣ, ಟ, ಟ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇದನ್ನ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳ, ನಾವಿವತ್ತು ನೋಡಿ, ಇ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಣ, ಇದು ಮತ್ತೆ ಇ,
ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮಕ್ಕಳ. ರೆಡಿ ಇದ್ದೀರಲ್ವಾ? ಓಕೆ, ನಾನು ಈ ಕಡೆ ತೋರಿಸ್ತೀನಿ ನೋಡಿ ಹೇಗೆ ಬರೆಯೋದು ಅಂತ. ಯಾವುದು ಮಕ್ಕಳ ಮೊದಲನೇ ಅಕ್ಷರ? ಕ ಅಲ್ವಾ? ನೋಡ್ತಾ ಇದ್ದೀರಲ್ವಾ ಇಲ್ಲೆಲ್ಲ ಎಲ್ಲ ಕಡೆ? ಹೇಗೆ ನೋಡ್ತಿದ್ದೀರಾ? ಕಣ್ಣಿನ ಸಹಾಯದಿಂದ ನೋಡ್ತಾ ಇದ್ದೀರಲ್ವಾ ಮಕ್ಕಳ? ಹಾಗಾದ್ರೆ ಕಣ್ಣು ಅನ್ನುವಂತಹ ಪದದಲ್ಲಿರುವ ಮೊದಲ ಅಕ್ಷರ ಯಾವುದು? ಕ. ಹೇಗೆ ಬರೆಯೋದು? ಕಾನ. ಸೊನ್ನೆ ಹಾಕ್ಬೇಕು, ಅದು ಬೇರೆ ಒಂದು ಏನ್ ಹಾಕ್ಬೇಕು? ಸ್ಲೀಪಿಂಗ್ ಲೈನ್, ಒಂದು ಸ್ಟ್ಯಾಂಡಿಂಗ್ ಲೈನ್, ಎಗೇನ್ ಒಂದು ಕೊಂಬು. ಇದು ಕ. ಇನ್ನೊಂದ್ಸಲ ತಿದ್ದಾಳ ಮಕ್ಕಳ. ಕಾಯಿಂದ ಏನ್ ಮಕ್ಕಳ? ಕಣ್ಣು, ಕಮಲ, ಕನ್ನಡಿ ಅಲ್ವಾ? ಕ. ಗೊತ್ತಾಯ್ತಲ್ವಾ ಮಕ್ಕಳ ಹೇಗ್ ಬರೆಯೋದು ಅಂತ? ನಾವಿವಾಗ ನಿಮ್ಮ ಹತ್ರ ಕನ್ನಡಕ್ಕೆ ಡಬಲ್ ಲೈನ್ ಬುಕ್ ಇದೆ ಅಲ್ವಾ, ಅದರಲ್ಲಿ ಹೇಗೆ ಕಾ ಬರೀಬೇಕು ಅಂತ ತೋರಿಸ್ಕೊಡ್ತೀನಿ ಮಕ್ಕಳ. ಖ ಹೆಂಗ್ ಬರೆಯೋದು ಅಂತ ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಯಾವುದು? ದೊಡ್ಡ ಖ ಹೇಗ್ ಬರೆಯೋದು ಅಂತ ನೋಡೋಣ ಮಕ್ಕಳ. ನೋಡಿ, ದೊಡ್ಡ ಖ. ಖ ಇಂದ ಏನು ಮಕ್ಕಳ? ಖಡ್ಗ. ಹೇಗ್ ಬರೆಯೋದಂತ ತೋರಿಸ್ತೀನಿ ನೋಡಿ. ಖ ದೊಡ್ಡ ಖ. ಖ ಇಂದ ಖಡ್ಗ. ಕ ಖ ಆದ್ಮೇಲೆ ಏನು ಮಕ್ಕಳ? ಮುಂದಿನ ವ್ಯಂಜನಾಕ್ಷರ ಗ. ಗ ಇಂದ ಏನು ಮಕ್ಕಳ? ಗಡಿಯಾರ. ಏನು ಹೇಗ್ ಬರೆಯೋದು ಗಾನ ನೋಡಿ. ಗ ಇನ್ನೊಂದ್ಸಲ ತಿದ್ದಣ. ಗ ಇಂದ ಏನು ಮಕ್ಕಳ? ಗಣಪತಿ. ಗಡಿಯಾರ ಗಗನ. ಓಕೆ, ಹೇಗ್ ಬರೆಯೋದು ಗಾನ? ಎರಡು ಲೈಕ್ ಟೆಸ್ಟ್ ಹಾಕ್ಬೇಕು, ಮೇಲೆ ಕೊಂಡ್ಕೊಳ್ಬೇಕು. ಇದು ಕ ಖ ಗ. ಓಕೆನಾ? ದೊಡ್ಡ ಘ ಹೇಗ್ ಬರೆಯೋದು ಅಂತ ನೋಡ್ಕೊಳ್ಳೋಣ. ಇವಾಗ ಏನು ಮಕ್ಕಳ ಬಾಯಿಂದ ಘ? ಯಾವ ಅಕ್ಷರ ಇದು? ಘ. ಘ ಇಂದ ಏನು? ಗಂಟೆ, ಬೆಲ್, ಗಂಟೆ. ಏನ್ ಮಕ್ಕಳ? ಘ. ಗಂಟೆ. ಕ ಖ ಗ ಘ ಜ್ಞ. ಜ್ಞ ಏನ್ ಹೇಳ್ತೀವಿ ಅಂತ? ಮೂಗಿನ ಸಹಾಯದಿಂದ ಹೇಳ್ತೀವಿ ಅಲ್ವಾ ಮಕ್ಕಳ? ಅದಕ್ಕೆ ನಾವದನ್ನ ಅನುನಾಸಿಕ ಅಂತ ಕರಿತೀವಿ. ಅನು ಅನು ಅಂತ ನಾಸಿಕ ಅಂತ ಹೇಳಿದ್ರೆ ಮೂಗು, ಅನು ಅಂತ ಹೇಳಿದ್ರೆ ಸಹಾಯದಿಂದ ಅಂತ. ಜ್ಞ. ಜ್ಞ ಹೇಗ್ ಬರೆಯೋದು ನೋಡಿ. ನೋಡಿ ಮಕ್ಕಳ, ಚ ಛ ಜ ಝ ಞ ಕಲ್ಯಾಣ. ಓಕೆ, ಚ ಚ ಇಂದ ಒಂದು ಪದ ಹೇಳಿ ಮಕ್ಕಳ. ಚ ಇಂದ ಚಮಚ. ಚ ಇಂದ ಏನು ಮಕ್ಕಳ? ಚ ಇಂದ ಚಮಚ. ಚ ಇಂದ ಏನು? ಚೆಂಡು. ಬಾಲ್ ಹಾಕ್ತಿರಲ್ಲ ಚೆಂಡು. ಚ ಇಂದ ಚರಕ. ಏನು? ಚ ಇಂದ ಚರಕ, ಚೆಂಡು, ಚಮಚ. ಹೇಗ್ ಬರೆಯೋದಿನ್ನ ನೋಡಿ. ಮೇಲೆ ಲೈನಿಂದ ಪ್ರಾರಂಭ ಮಾಡಬೇಕು, ಕೊಂಬನ್ನ ತಲೆಕಟ್ಟನ್ನ ಮೇಲ್ಕೊಳ್ಬೇಕು. ಚ ಅಲ್ವಾ? ಚ ಅಂದ್ರೆ ಯಾವ ಅಕ್ಷರ?
ಛ ಛ ಛ ಇಲ್ಲಿ ನೋಡಿ ಛ ಓಕೆ ಹೇಗೆ ಬರೆಯೋದನ್ನ ನೋಡಿ ಛ ಛ ಇಲ್ಲಿ ನೋಡಿ ಬೇರೆ ಬೇರೆಯಿಂದ ಪ್ರಾರಂಭ ಮಾಡಿ ಇಲ್ಲಿ ಮಧ್ಯದಲ್ಲಿ ನಾವು ಹೊಟ್ಟೆ ಸೀಳೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಈ ಮಧ್ಯದಲ್ಲಿ ಈ ರೀತಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಕೊಡಬೇಕು ಚ ಛ ಇದೆರಡು ಅಕ್ಷರ ಆದರೆ ಯಾವುದು ಜ ಜ ಜ ಇಲ್ಲಿ ಬರೆಯೋದು ಜ ಇಂದ ಏನು ಮಕ್ಕಳ ಜ ಬರೆಯೋದು ಜಾನ ಓ ಬರೀತೀರಲ್ಲ ಓ ಬರೀತೀರಲ್ಲ ಆ ಥರ ಪ್ರಾರಂಭ ಮಾಡಿ ಈ ರೀತಿ ಮೇಲಕ್ಕೆ ಹಾಕಬೇಕು ಇದು ಜ ಓಕೆನಾ ಜ ಚ ಚ ಜ ಆದ್ಮೇಲೆ ಯಾವ ಅಕ್ಷರ ಮಕ್ಕಳ ಏನಿದು ಜ ಇಂದ ಜಟಕ ಬಂಡಿ ನೋಡಿ ಝ ಝ ಝ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಝ ಝರಿ ಝ ನೋಡಿ ಈ ರೀತಿ ಬರೆದು ಈ ರೀತಿ ಬರೆದು ಮಧ್ಯದಲ್ಲಿ ಇಲ್ಲಿ ಹೊಟ್ಟೆ ಸಿಗಬೇಕು ಇದನ್ನು ನಾವೇನಂತೀವಿ ಝ ದೊಡ್ಡ ಝ ಚ ಚ ಜ ಜ ಚ ಚ ಜ ಜ ಉಣ್ಯ 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 ಅದನ್ನು ನೀವು ಈ ಬರೀತೀರಲ್ವಾ ಸ್ವರಾಕ್ಷರ ಈ ರೀತಿ ಹಾಕಬೇಕು ಅಷ್ಟೇ ಉಣ್ಯ 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 ನೋಡಿ ಮಕ್ಕಳ ಈ ಕಡೆ ಗಮನ ಇಟ್ಟು ನೋಡಿ ನೋಡಿ ಇಲ್ಲಿ ಇವತ್ತು ನಾವು ವರ್ಣಮಾಲೆಯಲ್ಲಿನ ವ್ಯಂಜನಗಳನ್ನ ವ್ಯಂಜನಾಕ್ಷರಗಳನ್ನ ಕಲಿತಿದ್ದೇವೆ ಯಾವ್ಯಾವ ಕಲ್ತ್ರಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕ ಖ ಗ ಘ ಞ ಖ ಏನು ಕಮಲ ಖ ಖಡ್ಗ ಗ ಗಡಿಯಾರ ಖ ಗಂಟೆ ಚ ಚಮಚ ಛ ಏನು ಛತ್ರಿ ಜ ಏನು ಜಟಕ ಬಂಡಿ ಝ ಜರಿ ಓಕೆನಾ ಮಕ್ಕಳ ಕ ಖ ಗ ಘ ಞ ಚ ಛ ಜ ಝ ಞ ಇದನ್ನ ನೀವು ಮನೆಯಲ್ಲಿ ಬರೆದು ಅಭ್ಯಾಸ ಮಾಡಬೇಕು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನಾವು ಇಂಟರಾಕ್ಟಿವ್ ಸೆಷನ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದಿಷ್ಟು ಅರ್ಥ ಆಯ್ತಲ್ವಾ ಮಕ್ಕಳ ಮುಂದಿನ ತರಗತಿಯಲ್ಲಿ ಹಾಗೆ ಟಟ್ಟ ದಡ್ಡಣ ಸತ್ತ ದಡ್ಡಣ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಮನೇಲಿ ರಫ್ ನೋಟಲ್ಲಿ ಬರೆದು ಅಭ್ಯಾಸ ಮಾಡಿ ಮಕ್ಕಳ ಓಕೆನಾ ಮಕ್ಕಳ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅರ್ಥ ಆಯ್ತಲ್ವಾ ಎಲ್ಲರೂ ಮನೇಲಿ ಸೇಫ್ ಆಗಿರಿ ಮಕ್ಕಳ ಬಾಯ್ ಥ್ಯಾಂಕ್ ಯು